ಈಗ ನೀವು ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ ಆಗದೆ ಎಕ್ಸಾಮ್ ಬರೆಯಲ್ಲ, ಪ್ರಿಪೇರ್ ಆಗ್ತಾರೆ, ನೀವು ಒಂದು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆದಂಗೆ ಕಾಣ್ತಾ ಇದೆ. ಇಲ್ಲ, ನಾನು ಈಗ ನನಗಾಲಿ 67 ವರ್ಷ ವಯಸ್ಸಾಗಿದೆ, 25 ವರ್ಷ ಅಧಿಕಾರ ಇಲ್ಲ. ನಾನು ನೀವೊಂದು ಮಾತು ಕೇಳಿದಿರಿ, ನನಗೆ ತಲೆ ತಗ್ಗಿಸ್ಬೇಕು. ನಾನು ಬಿಜೆಪಿಗೆ ಹೋದೆ, ಕಾಂಗ್ರೆಸ್ಗೆ ಹೋದೆ, ದಳಕ್ಕೆ ಹೋದೆ, ಇಂಡಿಪೆಂಡೆಂಟ್ ಆಗಿ ಬಂದಿದ್ದೀನಿ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೀನಿ. ಇವೆಲ್ಲ ಯಾಕೆ ಅಂದ್ರೆ, ನಾನೀಗ ಯಾರ ಮೇಲಾರ ಹೇಳಕ್ ಹೋದ್ರೆ ಸತ್ತೋಗಿರೋ ಬಗ್ಗೆ ಮಾತಾಡಬಾರದು. ನನ್ನ ಒಬ್ಬ ಪರಮ ಸ್ನೇಹಿತನ ರಾಜಕೀಯವಾಗಿ ನಾನು ತಗೊಂಬಂದು ದೊಡ್ಡದಾಗಿ ಬೆಳೆಸಕ್ ಸಪೋರ್ಟ್ ಮಾಡಕ್ ಹೋಗಿ ನಾವೆಲ್ಲ ಗೆದ್ಬೋದು. ನನ್ನ ಹೆಸರು ಹೇಳಿದ್ರೆ ನಮ್ಗೆ ಬ್ಯಾಡ್ ಅನಿಸ್ತದೆ, ನನ್ನ ಹೆಸರು ಹೇಳಕ್ ಹೋಗಲ್ಲ. ಮಂಡ್ಯ ಬಹಳ ಹುಷಾರಾಗ್ಬಿಟ್ಟಿದ್ರಿ ನೀವೀಗ. ಇಲ್ಲಿ ವಿಧಿ ಇಲ್ಲ. ಈಗ ನೋಡಿ, ನಾನು ಯಾವ್ದೋ ಒಂದು ಹೆಣ್ಮಕ್ಳು ಕೊಟ್ಟು ಯಾವ್ದೋ ಒಂದು ವಿಚಾರ ಮಾತಾಡಕ್ ಹೋಗಿ ಅವ್ರು ಕೊಟ್ಟಿರೋ ತೊಂದರೆಗಳ ಲೆಕ್ಕ ಹಾಕೊಂಡ್ರೆ ನಾನು ಮನುಷ್ಯನಾಗಿರೋದೇ ಹೆಚ್ಚು. ಆ ತೊಂದರೆಗಳ್ ನೆನ್ಕೊಂಡು ಅವ್ರ ಹೇಳಬಾರ್ದಾಗಿತ್ತು. ಅದ್ ನಾನು ಹೇಳಿದೆ, ಅದನ್ನೇ ನಮ್ಮ ಕುಮಾರಣ್ಣ ಅವರು ಏನು ಗೊತ್ತಿಲ್ಲದೆ ನಾನು ತೆಗೆದು ಹಾಕಿ ಕೇಳ್ತೇ ಹೊಟ್ಟು. ಪಾಪ, ನಾನು ಈ ಕುಮಾರಣ್ಣನ ತಪ್ಪು ಅಂತ ಹೇಳೋದಿಲ್ಲ. ಮತ್ತೆ ಲವ್ ಆಗಿರಂಗೈತೆ ನಿಮ್ಗೂ ಅವ್ರಿಗೂ? ಇಲ್ಲ, ನಾನು ನೋಡಿ, ನಾನು ಕುಮಾರಸ್ವಾಮಿ ಅವರು ದೇವೇಗೌಡರು ನಮ್ಮ ಜನಾಂಗದ ನಾಯಕರು. ದೇರ್ ಇಸ್ ನೋ ಸೆಕೆಂಡ್ ಥಾಟ್. ದೇವೇಗೌಡರ ಬಗ್ಗೆ ನಮ್ದು ಎತ್ತರವಾಗಿರ್ತಕ್ಕಂಥ ಲೆಕ್ಕಾಚಾರ ಇದೆ. ಅವ್ರು ಏನಾರ ಮಾಡಲಿ, ಅವ್ರು ಈ ವಯಸ್ಸಿನಲ್ಲೂ ಸಹಿತ ನನ್ನ ಜನ ನನ್ನ ರೈತರು ಅಂತಾರೆ ಬರ್ತೀನಿ ಏನಕ್ಕೆ ಕೇಳ್ತಾರೆ. ಇವತ್ತು ಅವತ್ತು ಕುಮಾರಸ್ವಾಮಿಯವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಅವ್ರದೇ ಪಾರ್ಟಿ ಬಿ ಪಾರಂ ಅವರವೇಯ, ನಾವೇನು ಮಾಡೋಕ್ಕಾಗುತ್ತೆ? ನನಗೆ ಬಿ ಪಾರಂ ಕೊಟ್ಟು ಎಂ ಪಿ ಮಾಡಿದರು, ಬಿ ಪಾರಂ ತಿರ್ಗಾ ಕೊಡಲಿಲ್ಲ. ಬಟ್ ನಾನು ಎಕ್ಸ್ ಎಂ ಪಿ ನಂಗೆ ಆಗೋದ್ನೋ? ನಾನು ಎಕ್ಸ್ ಎಂ ಪಿ ಯಾರು ಕಿತ್ಕೊಳಕ್ಕಾಗೋದಿಲ್ವಾ? ಆಗಲ್ಲ. ಆದ್ರಿಂದ ನನಗೆ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ. ಈಗ ಚಲರಾಜಸ್ವಾಮಿ ಬಗ್ಗೆ ನನಗೆ ಯಾಕೆ ಗೌರವ? ಚಲರಾಜಸ್ವಾಮಿ ನಾನು ಎಂ ಪಿಗೆ ನಿಂತೆ, ಕಾಂಗ್ರೆಸ್ನವ್ರನ್ನೆಲ್ಲ ಕೇಳಿದು, ಚಲರಾಜಸ್ವಾಮಿಯವ್ರ ನಾಯಕತ್ವದಲ್ಲೇ ಸಿದ್ದರಾಮಯ್ಯನವ್ರ ಮೀಟಿಂಗ್ ಕರೆದು ಅವ್ರ ನಾಯಕತ್ವದಲ್ಲೇ ಇಡೀ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಎಲ್ಲ ನನಗೆ ಸಪೋರ್ಟ್ ಕೊಟ್ರು. ಈಗ ನೀವು ಬೈರಿ ಅಂದ್ರೆ ನಾನು ಸಿದ್ದರಾಮಯ್ಯನವ್ರನ್ನ ಚಲರಾಜಸ್ವಾಮಿ ಅವ್ರನ್ನ ಎಲ್ಲಿ ಬೈಯಕ್ಕಾಗುತ್ತೆ? ವಾವ್, ಈ ರೇಂಜ್ ಬದಲಾಗ್ಬಿಟ್ಟಿದ್ದಾರೆ ಶಿವರಾಮಯ್ಯ ಸಂಪೂರ್ಣವಾಗಿ. ನಾನು ಯಾರು? ನಾನು ಸುರೇಶ್ ಗೌಡನ್ನೇ ಬೈಯಕ್ ಹೋಗ್ತಾ ಇಲ್ಲ. ಅವ ಒಂದ್ ಗಾದೆ ಮಾತೆ, ವಿನ್ ದ ಕ್ರೌಡ್ ಅಂತ. ಏನ್ ಎಲ್ಲರನ್ನು ನಾವು ಹೊಗಳ್ಕೊಂಡು ಜೀವನ ಮಾಡ್ಬೇಕು, ಎಲ್ಲರೂ ಪ್ರೀತಿಯಿಂದ ಇರ್ಬೇಕು ಅಂತ. ಪರಿಸ್ಥಿತಿ ಹಂಗಿದೆ. 89 ಚುನಾವಣೆ ಗೆದ್ದಂತ ಶಿವರಾಮೇಗೌಡರಿಗೂ ಇವತ್ತು ನನ್ನ ಮುಂದೆ ಕೂತಿರೋ ಶಿವರಾಮೇಗೌಡರಿಗೂ ಬಹಳ ವ್ಯತ್ಯಾಸ ಇದೆ ಅಂತ. ಆಗ ನನಗೆ 30 ವರ್ಷ, ಆವಾಗ ಗೆದ್ದಲ್ಲ, ಆಗ ನನಗೆ 30 ವರ್ಷ, ಈಗ 67. ಒಡೆತಗಳು ಕಲ್ಲು ಹೇಟ್ ಬಿದ್ದು 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 ಸಾಕಾಗಿ ಹೋಗಿದ್ದೀನಿ ನಾನು. ನನಗೆ ಹೇಟು ನನಗೆ ಯಾವ ರೀತಿ ಹೇಟ್ ಬಿದ್ದೇವೆ ಅಂದ್ರೆ ಹೇಳೇ ತೀರದು ನಾನು. ಅವೆಲ್ಲರೂ ಸೂಕ್ಷ್ಮವಾಗಿ ಇನ್ನಾರು ಬುದ್ಧಿ ಕಲ್ತ್ಕೋಬೇಕಲ್ಲಪ್ಪ ಅಂತ ಸುಮ್ಮನಿದ್ದೆ. ಶಿವರಾಮೇಗೌಡರ ಪ್ರಶ್ನೆ ಕೇಳ್ತೀನಿ, ಒಂದ್ ಮಾತಿದೆ, ಇವತ್ತೆಲ್ಲ ಬದಲಾಗ್ಬಿಟ್ಟಿದೆ, ಜಾತಿ ಬಲ ಹಣ ಬಲ ಬಂದ ನಿಂತೈತೆ ಚುನಾವಣೆನಲ್ಲಿ, ಸಾಮಾನ್ಯರ್ಗೆಲ್ಲಕ್ಕಾಗಲ್ಲ ಅಂತ. ಜಾತಿ ಬಲ ಐತೆ, ಹಣ ಬಲ ಐತೆ, ಆದ್ರೂ ಚುನಾವಣೆಗಳನ್ನ ಯಾಕೆ ಇದುವರೆಗೂ ಸರಿಯಾಗಿ ನೀವು ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಇಲ್ಲ, ಹೇಳ್ತೀನಿ ಕೇಳಿ. ನಿಜಕ್ಕೂ ಸಹಿತ ಹೇಳ್ತೀನಿ ಕೇಳಿ. ಬೆಂಗಳೂರಿಗೆ ಬಹಳ ಹತ್ರ ಇರ್ತಕ್ಕಂಥ ತಾಲೂಕುಗಳು ಯಾವ್ಯಾವಿದಾವು, ಹೊಂದಿಕೊಂಡಂತ ಜಿಲ್ಲೆಗಳು ಯಾವ್ಯಾವಿದಾವು, ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಕಾನ್ಸ್ಟಿಟ್ಯೂಯೆನ್ಸಿಗಳು ಕೆಟ್ಟಿದ್ದಾವೆ. ಅದರಲ್ಲಿ ಬಹಳ ಪ್ರಪ್ರಥಮವಾಗಿ ತುಂಬಾ ಕೆಟ್ಟೋಗಿರೋದು ಅಂದ್ರೆ ನಾಗಮಂಗಲನೂ ಒಂದು. ಅಂದ್ರೆ ನಾಗಮಂಗಲದಲ್ಲಿ ವಿಪರೀತ ಜನ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಬೆಂಗಳೂರಿನವ್ರು ಒಂದ್ಸರಿ ಹೋಗಿ ಸೋಲ್ಸಕ್ಕೂ ರೆಡಿಯಾಗ್ಯವ್ರೆ, ಒಂದ್ಸರಿ ಗೆಲ್ಸಕ್ಕೂ ರೆಡಿಯಾಗ್ಯವ್ರೆ. ಈಗ ಬೆಂಗಳೂರಲ್ಲಿರೋ ನಾಗಮಂಗಲದವ್ರನ್ನ ಈಗ ನನಗೆ ವಿಧಿ ಇಲ್ಲ. ಈಗ ಅವ್ ಬೆಂಗಳೂರಿನವ್ರಿಗೂ ಒಂದು ತೀರ್ಮಾನ ಆಗಿದೆ, 25 ವರ್ಷ ಆಗಿದೆ, ಅಧಿಕಾರ ಹೋಗಿ ಪುಣ್ಯಾತ್ಮಗೆ ನಾವು ಬಿಡಬಾರ್ದು, ಕರ್ಕ ಕಟ್ಕೋಬೇಕಣಪ್ಪ ಈ ಮನುಷ್ಯನ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ನನ್ನ ಮೇಲೂ ಒಂದು ವಿಶ್ವಾಸ ಇದೆ.